ನೋಡು, ನಮ್ಮೂರಿನ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ದಿವಸ ನಿನ್ ಮದ್ವೆ ನಡೆಯುತ್ತೆ. ಆ ಮದ್ವೆ ನೀನ್ ಪ್ರೀತಿಸಿದ ಹುಡುಗಿ ಜೊತೆನೋ, ನಾನ್ ನೋಡಿದ ರುಕ್ಮಿಣಿ ಜೊತೆನೋ ನಿನ್ನಿಂದಾನೆ ತೀರ್ಮಾನ ಆಗ್ಬೇಕು. ನಿನ್ಗೆ ಅಲ್ಲಿವರೆಗೂ ಟೈಮ್ ಇದೆ. ಅಷ್ಟೊಳಗಡೆ ನಿನ್ನ ನಿರ್ಧಾರ ಏನು ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಾಗಿರ್ಬೇಕು. ರುಕ್ಮಿಣಿ ಮನೆಯವ್ರಿಗೆ ಈ ಮದುವೆ ಬಗ್ಗೆ ತುಂಬಾ ಕನಸಿದೆ. ಗಿಡವಾಗಿರೋ ಆ ಕನಸು ಮರವಾಗಿ ಬೆಳೆಯೋದ್ರೊಳಗಡೆ ನಮ್ಮನೆ ನಿರ್ಧಾರ ಅವ್ರಿಗೆ ತಿಳಿಸ್ಬೇಕಪ್ಪ. ಅಮ್ಮ, ರುಕ್ಮಿಣಿನ ನಿನ್ ಮನಸ್ಸಿಂದ ತೆಗೆದಾಕ್ಬಿಡು. ನಾನ್ ಪ್ರೀತಿಸಿದ ಹುಡುಗಿ ನಿನ್ ಕಣ್ಮುಂದೆ ಇರ್ತಾಳೆ, ನಿನಗೆ ಖಂಡಿತ ಇಷ್ಟ ಆಗೇ ಆಗ್ತಾಳೆ. ಅವಳ ಜೊತೆ ನಿನ್ ಮಗನ್ ಮದ್ವೆ, ನೀನ್ ಇಷ್ಟಪಡೋ ಸ್ಥಳದಲ್ಲಿ, ನೀನ್ ಹೇಳಿ ಟೈಮ್ ಅಲ್ಲಿ ಆಗೇ ಆಗುತ್ತೆ. ನಾನು ಕರ್ಕೊಂಬರ್ತೀನಮ್ಮ. ಆಯ್ತಪ್ಪ, ಹುಷಾರ ಕರ್ಕೊಂಬ. ಕಾರ್ ನಾ ನಿಧಾನ ಕೊಡ್ಸು. ಸರಿನಮ್ಮ. ರಾಧಿಕಾ, ನಿಂಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಕೊನೆಗೂ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಫೋನ್ ಮಾಡಿ ಮಾತಾಡಿದ್ಯಲ್ಲ. ನೀನ್ ಮಾತಾಡದೆ ಹೋಗದಿದ್ರೆ ಮನ್ಸಿಲ್ದಿರೋ ಮನ್ಸಿಂದ ಅಮ್ಮ ನೋಡಿದ ಹುಡುಗಿನೇ ಮದ್ವೆ ಆಗ್ಬೇಕಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ರಾಧಿಕಾ. I love you, Radhika. ರಾಜ ಬಿದ್ರೆ ಆ ಹುಡುಗನ ಜೊತೆಗೆ ಲಗ್ನ ಆಯ್ತದೆ, ರಾಣಿ ಬಿದ್ರೆ ಲಗ್ನ ಆಗಕ್ಕಿಲ್ಲ ಅಂತ ಚುಮ್ಮಿದ್ದೆ. ಆದ್ರೆ ಇವತ್ತು ರಾಜ ಬಿತ್ತೆ ನೋಡು. ನನ್ನ ಎಕ್ಸಾಮು ಬೇಗ ಮುಗ್ದೋಗುತ್ತೆ, ಆಮೇಲೆ ನಾವಿಬ್ರು ನಮ್ ನಮ್ ಊರ್ಗೆ ಹೋಗಿ ನಮ್ಮ ಮನೇಲಿ ನಮ್ಮ ಅಕ್ಕಂಗೆ ಒಪ್ಸಿ, ನಿಮ್ ಮನೇಲಿ ನಿಮ್ಮ ಅಮ್ಮಂಗೆ ಒಪ್ಸಿ ಬೇಗ ಮದ್ವೆ ಆಗ್ಬಿಡೋಣ. ಆಯ್ತಾ? ಭಾವ ಓಡೋಡ್ ಬಂದು ನಿನ್ ಇಷ್ಟ ಅಂತ ಹೇಳೇ ಹೇಳ್ತಾರೆ, ನಾನ್ ಹೇಳಿಸ್ತೀನಿ. ಅವ್ ಮಾಡು ರಾಧಿಕಾ, ನನ್ ಹುಟ್ಟ ಮಗುಗೆ ನಿನ್ನ ಹೆಸರು ಇಟ್ಕೊಂತೀನಿ. ಮುರಳಿ, ಈ ಕ್ಷಣದಿಂದ ನಾನು ನಿನ್ ಪ್ರೀತಿಯಿಂದ ದೂರ ಆಗ್ತಿದ್ದೇನೆ, ನಿನ್ ನೆನ್ಪುಗಳಿಂದ ದೂರ ಆಗ್ತಿದ್ದೇನೆ. ಮುಂದಿನ ಜನ್ಮ ಅಂತ ಏನಾದ್ರೂ ಇದ್ರೆ ನಿನ್ ಪ್ರೀತಿಗೋಸ್ಕರ ಹುಟ್ಟು ಬರ್ತೀನಿ. ರಾಧಿಕಾ, ನಿನ್ ಜೊತೆ ಮಾತಾಡಕ್ ಏನೆಲ್ಲ ಪ್ರಯತ್ನ ಪಟ್ಟಿನಿ ಗೊತ್ತಾ, ಕೊನೆಗೂ ನೀನ್ ಸಿಗ್ದೆ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ, ನಮ್ಮಿಬ್ರು ಪ್ರೀತಿನ ಅಮ್ಮ ಒಪ್ಕೊಂಡಿದ್ದಾರೆ. ಅವ್ರು ನೋಡಿದ ಹುಡುಗಿನ ಪಕ್ಕಕ್ಕಿಟ್ಟು ನಮ್ಮಿಬ್ರಿಗೆ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಐ ಆಮ್ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ. ಈ ಗುಡ್ ನ್ಯೂಸ್ ನಿನ್ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಹೇಗ್ ಕಾಯ್ತಿದ್ದೆ ಗೊತ್ತಾ. ಐ ಲವ್ ಯು ರಾಧಿಕಾ. ಮಿಸ್ಟರ್ ಮುರಳಿ, ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡಿ. ಏ, ನಿನ್ಗಿನ್ನೂ ನನ್ ಮೇಲೆ ಕೋಪ ಹೋಗಿಲ್ವಾ? ಐ ಆಮ್ ಸಾರಿ ರಾಧಿಕಾ, ನಿನ್ಗೆ ಹೇಳ್ದೆ ಬಂದು ತಪ್ಪು ಮಾಡಿದೆ. ಅದಕ್ಕೆ ನಿಂಗೆ ನಾನ್ ಸಾರಿ 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 ಅಂತ ಸಾವಿರ ಸಲ ಸಾರಿ ಕೇಳ್ತಾ ಇರೋದು. ಹಾಗೂ ನಿಂಗೆ ಸಮಾಧಾನ ಆಗದಿದ್ರೆ ನೀನ್ ನನ್ಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡು.
ಮದುವೆ ಆದ್ಮೇಲೆ ನಾನು ನಿಂಗೆ ಬಟ್ಟೆ ಕೊಡ್ಲ, ನಾನು ನಿಂಗೆ ಪ್ರತಿದಿನ ತಲೆ ಬಾಚ್ಲ, ಅದು ಬೇಡ ಅಂದ್ರೆ ನಾನು ನಿಂಗೆ ಕೈಯಾರೆ ಊಟ ಮಾಡಿಸ್ಲ. ಯಾಕ್ರ ಅದಕ್ಕೆ ಏನು ರೆಸ್ಪಾನ್ಸ್ ಮಾಡ್ತಿಲ್ಲ? ಈ ನನ್ನ ಗುಡ್ ನ್ಯೂಸ್ಗೆ ನೀನೇನು ಗಿಫ್ಟ್ ಕೊಡಲ್ವಾ? ವಾರ ಕಳೆದೊಳಗೆ ನಮ್ಮಿಬ್ರು ಮದ್ವೆ ಆಗ್ಬಿಟ್ಟಿರುತ್ತೆ. ಸರಿ, ನಾ ಹೋಗಿ ಅಮ್ಮನ ಮೀಟ್ ಮಾಡೋಣ. ಬಾ ಬಾ ರಾಧಿಕಾ, ಬಾ. ಎಲ್ಲಿಗೆ? ಆಗ್ಲೇ ವಿಷಯ ಹೇಳಿದ್ನಲ್ಲ, ಅಮ್ಮ ನಿನ್ನ ಕರ್ಕೊಂಬರ ಕೇಳಿದಾರೆ. ಅದನ್ನೇ ಕೇಳ್ತಾ ಇರೋದು ಏನಕ್ಕೆ ಅಂತ? ಏನಕ್ಕೆ ಅಂದ್ರೆ ಏನ್ ರಾಧಿಕಾ, ನಾವಿಬ್ರು ಪ್ರೀತಿನ ಅಮ್ಮ ಒಪ್ಕೊಂಡಿದ್ದಾರೆ, ನಮ್ಗೆ ಮದ್ವೆ ಮಾಡ್ತೀನಿ ಅಂತ ಹೇಳಿದಾರೆ. ಶಟ್ ಅಪ್. ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಮಾತಿಗೆ ಮುಂಚೆ ಪ್ರೀತಿ ಪ್ರೀತಿ ಮದ್ವೆ ಮದ್ವೆ ಅಂತ ಬಡ್ಕೊತಿದ್ಯಲ್ಲ. ಯಾವ ಪ್ರೀತಿ, ಏನ್ ಮದ್ವೆ? ಏನೇನೋ ನಿನ್ ಮನ್ಸಲ್ಲಿ ಇಟ್ಕೊಂಡು ನನ್ನ ಒತ್ತಾಯ ಮಾಡ್ತಿದ್ಯಾ? ಮೇಲಿಂದ ಮೇಲೆ ನನ್ ಫೋನ್ ಮಾಡಿ ಮಾಡಿ ಪ್ರಾಣ ಹಿಂಡ್ತಿದ್ಯಾ? ನಿನ್ ಕಾಟ ತಡಿಯೋಕಾಗ್ದೆ ಇನ್ಯಾವತ್ತು ನನ್ ಫೋನ್ ಮಾಡ್ಬೇಡ ಅಂತ ಹೇಳೋದಕ್ ನಾನು ಇಲ್ಲಿ ಬಂದಿದ್ದು. ನನ್ನ ಆಟ ಆಡ್ಸಿದ್ ಸಾಕು, ಬಾ ಹೋಗೋಣ. ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಾ? ಯಾಕೆ ಹಿಂಗ್ ಮಾತಾಡ್ತಿದ್ಯಾ ರಾಧಿಕಾ? ಆರ್ ಯು ಓಕೆ? ಐ'ಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಿನಗೆ ಹುಚ್ಚಿಡ್ದಿರೋದು ಅದಕ್ಕೆ ಪ್ರೀತಿ ಪ್ರೀತಿ ಅಂತ ಏನನ್ನೋ ಬಡ್ಕೋತಿದ್ಯಾ? ರಾಧಿಕಾ ಪ್ಲೀಸ್, ನಾವಿಬ್ರು ಪ್ರೀತಿಸಿದೇವಿ. ನೀನ್ ಪ್ರೀತಿಸಿರ್ಬೋದು, ಐ ಡೋಂಟ್ ನೋ, ಆದ್ರೆ ನಾನ್ ಯಾವತ್ತು ನಿನ್ನ ಪ್ರೀತಿಸಿಲ್ಲ. ನಿನ್ನ ಮದ್ವೆ ಮಾಡ್ಕೋಬೇಕು ಅನ್ನೋ ಆಸೆನೆ ನನಗಿಲ್ಲ. ಏ ಭಾರತಿ, ಒಲೆ ಮುಂದೆ ಹೊರಗೋದೇನೆ? ಬೇಗ ಬಾ. ಎಲ್ಲೋದ್ಲೋ ಏನೋ. ಅಯ್ಯಯ್ಯ, ಅದೇನ್ ಬಡ್ಕೋತಿಯೋ? ಅದೇನ್ ಬೇಯದ್ ಬೇಡವಾ, ಕಾಯದ್ ಬೇಡವಾ? ತಕ ಸುರ್ಕ. ಅದ್ಯಾಕೆ ಬೆಲ್ಲ ಇಟ್ಟೊಂದು ಕಮ್ಮಿ ಹಾಕಿದ್ಯಾ? ನಾನ್ ಮನೆಯಾಗಿದ್ರೆ ಮೂರತ್ತು ಕಾಫಿ ಕಾಫಿ ಅಂತ ಬಡ್ಕತ್ಯ. ಬೆಲ್ಲ ಕಮ್ಮಿ ಆದ್ರೆ ನಾನೇನ್ ಮಾಡಕ್ಕಾಯ್ತದೆ? ಆಲೆ ಮನೇನೆ ತಂದು ನಿನ್ ಬಾಯ್ಗೆ ಸುರಿಯಕಾಯ್ತದ? ಬೆಲ್ಲ ಕಮ್ಮಿ ಇದ್ರೆ ಏನಂತೆ? ಬೆಲ್ದಂತ ಮಾತ್ ಕೇಳ್ತೀನಿ, ಉತ್ತರ ಕೊಡು. ನಿನ್ ಮಗಳು ರಾಧಿಕಾ ಪ್ಯಾಟೆನಾಗ ಯಾರನ್ನಾದ್ರೂ ಪ್ರೀತಿಸಿದ್ರೆ ಏನ್ ಮಾಡ್ತೀಯಾ? ರುಕ್ಕು ಲಗ್ನದ ಜೊತೆಗೆ ಅವಳ ಮದ್ವೆನು ಮಾಡಿಸ್ಬಿಡ್ತೀಯಾ? ಆ, ಅವಳ ನೀನ್ ಕೆಟ್ಟೋದ್ಲ? ಓತರ ಕಂಡ್ಬಿಡ್ತಿದ್ದಂಗೆ ಲಗ್ನ ಲಗ್ನ ಅಂತ ಬಾಯ್ ಬಡ್ಕೊಳಕ್ಕೆ. ಸುಮ್ಕೆ ನನ್ ತಲೆ ಬಿಸಿ ಮಾಡ್ಬೇಡ. ಬಂಗಾರಮ್ಮನ್ ಮನೆಯಿಂದ ಯಾವಾಗ ಉತ್ತರ ಬರ್ತದೆ ಅಂತ ಕಾಯ್ತಾ ಇವ್ನಿ. ನೀನ್ ನೋಡಿದ್ರೆ ಓದ್ತಿರೋ ಹುಡುಗಿಗೆ ಲಗ್ನ ಮಾಡಿಸ್ಕೊಂಡಿದ್ಯಲ್ಲ. ಅವಳು ಪ್ಯಾಟೆಗ್ ಹೋಗಿರೋದು ಓದಕ್ಕೆ. ಪಾಪದ ಹುಡುಗಿ ಅದು, ಓದದ್ ಬಿಟ್ರೆ ಅದಕ್ಕೇನು ಬರಕ್ಕಿಲ್ಲ. ಪುಸ್ತಕದ ಆ ಕಡೆ ಈ ಕಡೆ ಕಣ್ಬಿಡಕ್ಕಿಲ್ಲ ಅವಳು. ತಿಳ್ಕ ನೀನ್ ಯಾವ ಕಣ್ಣಿನ ಬಗ್ಗೆ ಈಟೋ ನಂಬಿಕೆ ಇಟ್ಕೊಂಡಿದ್ಯೋ, ಇವತ್ತು ಅದೇ ಕಣ್ಣು ನಾನ್ ಪ್ರೀತಿ ವಿಷಯ ಕೇಳ್ತಿದ್ದಂಗೆ ನಾಚ್ಕತ್ತು. ಆ ನಾಚಿಕೆ ನನ್ ಕಿವಿಯಾಗ್ ಬಂದು ರಾಧಿಕಾ ಯಾರನ್ನೋ ಲವ್ ಮಾಡ್ತಾವಳೆ ಅಂತ ಹೇಳ್ತು. ಏನ್ ಹೇಳ್ತಿದ್ಯಾ ರಾಧಿಕಾ? ನೀನು ನನ್ ಹೇಳದ್ ಕೇಳಿಸ್ತಿಲ್ವಾ ಅಥವಾ ನಿನ್ ತಲೆಗ್ ಹೋಗ್ತಿಲ್ವಾ? ರಾಧಿಕಾ, ನೀನ್ ನನ್ ಮೇಲಿರೋ ಕೊಪ್ಪಕ್ಕೆ ಬಾಯಿಗೆ ಬಂದಂಗ್ ಬೈ, ಮನ್ಸೋ ಇಚ್ಛೆ ಹೊಡೆದ್ಬಿಡು. ನೀನ್ ನನ್ಗೋಸ್ಕರ ನಿನ್ ಲೈಫ್ ಅನ್ನೇ ಸ್ಯಾಕ್ರಿಫೈಸ್ ಮಾಡಿದ್ಯಾ? ನಿನ್ಗೊಂದ್ ಮಾತು ಹೇಳ್ದಿರ ಬಂದಿದ್ ನನ್ ತಪ್ಪೆ, ಆದ್ರೆ ನೀನ್ ನನ್ನ ಪ್ರೀತಿಸ್ತಿಲ್ಲ ಅಂತ ಮಾತ್ರ ಹೇಳ್ಬೇಡ ರಾಧಿಕಾ, ಪ್ಲೀಸ್. ಲುಕ್ ಮಿಸ್ಟರ್, ಪ್ರೀತಿಸಿದ್ರೆ ಪ್ರೀತಿಸಿದ್ದೆ ಅಂತಾನೆ ಹೇಳ್ತೀನಿ, ಆ ಧೈರ್ಯ ನನಗಿದೆ. ನನ್ ಮನ್ಸಲ್ಲಿ ನಿನ್ ಬಗ್ಗೆ ಒಂದ್ ಎಳ್ಳಷ್ಟು ಆ ಭಾವನೆ ಇಲ್ದೇ ಇರುವಾಗ ನಿನ್ನ ಮದ್ವೆ ಆಗ್ತೀನಿ ಪ್ರೀತಿಸ್ತೀನಿ ಅಂತ ಹೇಗ್ ಹೇಳೋದಕ್ ಸಾಧ್ಯ? ತಲೆ ಕೆಟ್ಟಿದ್ಯಾ ರಾಧಿಕಾ ನಿಂಗೆ? ನಾವಿಬ್ರು ಪರಿಸ್ಥಿತಿ ಎಂತದ್ದು ಅಂತ ನೆನಪಿದ್ಯಾ ನಿನ್ಗೆ? ನಾವಿಬ್ರು ನಡುವೆ ಏನೇ ನಡೆದಿದೆ ಅಂತ ಗೊತ್ತಾ ನಿನ್ಗೆ? ಎಲ್ಲ ಗೊತ್ತಿದೆ. ಹಾಗಂತ ಮದ್ವೆ ಆಗ್ಬಿಡ್ಬೇಕಾ? ಒಂದ್ ರಾತ್ರಿ ನಿನ್ ಜೊತೆ ಕಳ್ದಿದ್ದಕ್ಕೆ ನನ್ ಜೀವನನೇ ನಿನ್ ಗೊತ್ತೇ ಇಡ್ಬೇಕಾ? ನಿನ್ ಸರ್ವಸ್ವನೇ ನಂಗೆ ಅರ್ಪಿಸಿದ್ಯಾ ರಾಧಿಕಾ? ಮುಟ್ಟಾಳಿನ ತರ ಮಾತಾಡ್ಬೇಡ ಮುರಳಿ. ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನನ್ ಹಾಗೆ ನಡ್ಕೋತಿದ್ದೆ. ನಾನ್ ಹಾಗ ನನ್ ಪವಿತ್ರವಾಗಿರೋದಕ್ಕಿಂತ ನಿನ್ ಪ್ರಾಣ ಉಳ್ಸೋದ್ ಮುಖ್ಯ ಆಗಿತ್ತು, ಅದಕ್ಕೆ ಹಾಗೆ ನಡ್ಕೊಂಡೆ. ಆ ವಿಷಯನ ನನ್ನಷ್ಟೇ ಸಿಂಪಲ್ ಆಗಿ ನೀನು ತಗೋ. ಏನಂದೆ? ಅದನ್ ಸಿಂಪಲ್ ಆಗಿ ತಗೊಂಬೇಕಾ? ಮತ್ತಿನ್ನೇನು, ಅದನ್ನೇ ತಲೆಗೆ ತುಂಬಿಕೊಂಡು ಪ್ರೀತಿ ಪ್ರೇಮ ಮದ್ವೆ ಅಂತ ನನ್ ಜೀವ ತಿಂತೀಯಾ?
ಕೆಲವು ಸಲ ಏನೇನೋ ನಡೆದೋಗುತ್ತೆ. ಪರಿಸ್ಥಿತಿ ಅನಿವಾರ್ಯ ಆಗಿತ್ತು, ಆಯ್ತು ಅಷ್ಟೇ. ಹಾಗಾದ್ರೆ ನೀನು ನಿಜವಾಗ್ಲೂ ನನ್ನ ಪ್ರೀತಿಸಿಲ್ವಾ ರಾಧಿಕಾ? ಹೇಳಿದ್ನೆ ಹೇಳಿ ಹೇಳಿ ನನಗೂ ಸಾಕಾಯ್ತು. ಅಂದ್ರೆ ನೀನ್ ನನ್ನ ಪ್ರೀತಿಸ್ದೆ, ನನ್ನ ಬಗ್ಗೆ ಯಾವ ಭಾವನೆನೂ ಇಲ್ದೆ, ನೀನ್ ನನ್ನ ಇಷ್ಟಪಡ್ದೆ, ನಿನ್ ಜೀವನನೇ ಗಾಡ್ ಜಸ್ಟ್ ಸ್ಟಾಪ್ ಇಟ್. ಪದೇ ಪದೇ ಅದನ್ನ ಹೇಳ್ಬೇಡ, ನನಗೆ ಅಸಹ್ಯ ಆಗತ್ತೆ, ಮುಜುಗರ ಆಗತ್ತೆ. ನಿನ್ಗೆ ಎಲ್ಲಾ ವಿಷಯ ಹೇಳೋ ಅಗತ್ಯ ನನಗಿಲ್ಲ, ನೀನ್ ಹೇಳೋದನ್ನ ಕೇಳೋ ಮನ್ಸು ನನಗಿಲ್ಲ. ಇದನ್ನೇ ನೆಪ ಮಾಡ್ಕೊಂಡು ನನ್ನಿಂದ ಹುಚ್ಚಿನ ತರ ಬರೋ ಪ್ರಯತ್ನನೂ ಮಾಡ್ಬೇಡ. ಲೀವ್ ಮೀ ಅಲೋನ್. ಬಿಟ್ಬಿಡ್ಬೇಕಾ? ಇಷ್ಟೆಲ್ಲ ನಡೆದ್ಮೇಲೆ ನೀನೇ ನನ್ನ ಜೀವ ಅಂತ ನಂಬಿದ್ಮೇಲೆ ಹೇಗೆ ಹೇಗ್ ಬಿಟ್ಬಿಡಕ್ಕಾಗುತ್ತೆ? ಮಿಸ್ಟರ್ ಮುರಳಿ, ನನ್ನ ಮುಟ್ಟೋ ಯೋಗ್ಯತೆನೆ ನಿನಗಿಲ್ಲ. ಒಡಿಯೋ ಅಧಿಕಾರ ಯಾರು ಕೊಟ್ರು? ಹೀಗೆ ಒಡೆದು ಬಡ್ದು ನನ್ನ ಒಪ್ಸಕ್ಕಾಗಲ್ಲ, ತಿಳ್ಕೊ. ನನ್ನ ಬಗ್ಗೆ ನಿನ್ ಮನ್ಸಿನಲ್ಲಿರೋ ನೆನಪುಗಳನ್ನೆಲ್ಲ ಡಿಲೀಟ್ ಮಾಡ್ಕೊ. ಯಾವತ್ತು ಇರಿಟೇಟ್ ಮಾಡ್ಬೇಡ. ನಿನ್ನ ಮರೆಯೋಕ್ ಸಾಧ್ಯನಾ? ನಿನಗ್ ನನ್ನ ನೆನ್ಪೇ ಬರ್ದೆ ಬದುಕೋಕ್ ಸಾಧ್ಯನಾ? ನಾ ನಿನ್ನ ಮರ್ತೋಗಿ ನಿನ್ ನೆನ್ಪನ್ನೆಲ್ಲ ಹೊಸ್ಕಾಕಿ ತುಂಬಾ ದಿನಗಳಾಯ್ತು. ನಾನ್ ಇವತ್ತು ಇಲ್ಲಿ ಬಂದಿದ್ದು ನಿನ್ ಉಚ್ಚತನನ ನಿಲ್ಸೋಕೆ, ನಿನ್ ಕಲ್ಪನೆಗೆ ಕಡಿವಾಣ ಹಾಕಕ್ಕೆ. ಇನ್ ಮುಂದೆ ನನ್ನ ನೋಡಕ್ಕಾಗ್ಲಿ, ನನ್ ಜೊತೆ ಮಾತಾಡಕ್ಕಾಗ್ಲಿ, ನನಗ್ ಫೋನ್ ಮಾಡಕ್ಕಾಗ್ಲಿ ಟ್ರೈ ಮಾಡಕ್ ಹೋಗ್ಬೇಡ. ಮೂರ್ ದಿನ ಸುತ್ತಾಡಿದ್ದನ್ನೇ ನೀನು ಪ್ರೀತಿ ಪ್ರೇಮ ಅಂತ ಅನ್ಕೊಂಡಿರೋ ನಿನ್ ಭ್ರಮೆನ ಬಿಟ್ಟಾಕು. ಗುಡ್ ಬೈ, ಗುಡ್ ಬೈ. ಓ ನನ್ನ ದೇವತೆ, ಇರದೆ ನೀ ಜೊತೆ ನೆರಳು ನನ್ ಜೊತೆ ಬರುತ್ತಿಲ್ಲ. ವಿಧಿ ನಿನ್ನ ಆಟಕ್ಕೆ ನಾನದೇ ಆಟಿಕೆ, ಹೃದಯ ಏತಕ್ಕೆ ನಿನಗಿಲ್ಲ. ದೇವರಿಗೂ ನಾನು ಶಾಪ ಹಾಕಿರುವೆ ಅಷ್ಟು ಕೋಪ. ಹೋಗಬೇಡ ಚಿನ್ನ, ಒಂಟಿ ಮಾಡಿ ನನ್ನ ಬಿಟ್ಟೋಬೇಡ, ನನ್ನ ಬಿಟ್ಟೋಬೇಡ, ಬಿಟ್ಟೋಬೇಡ, ನನ್ನ ಬಿಟ್ಟೋಬೇಡ. ಎಷ್ಟು ಸಲ ಹೇಳೋದು ನಿಮ್ಗೆ, ಇನ್ನೊಂದ್ಸಲ ಫೋನ್ ಮಾಡ್ಬಿಡಿ. ಅರ್ಥ ಆಯ್ತಾ? ಹಿಡಿ ಫೋನ್. ಯಾಕ್ ಸ್ವಾಮಿ ಬಿಟ್ಕೊಂಡ್ ಬಿಟ್ಟಂಗೆ ನೋಡ್ತಾ ಇದ್ದೀರಾ? ನಾನು ನೋಡ್ದ ಕೂಡ್ಲೇ ದಿಗ್ಲೆ ಯಾಕೆ, ಎದೆ ಯಾಕೆ ನಡುಕ್ತೈತೆ ಅಂತ ಯೋಚನೆ ಮಾಡ್ಬೇಡಿ. ನಾನಿನ್ನೂ ಈ ಮನೆಗೆ ಸೊಸೆ ಆಗಿಲ್ಲ. ಇಲ್ಲಿ ನಿನ್ಕಂಡ್ರೆ ಯಾರಿಗೇನು ಭಯ ಇಲ್ಲ. ಒಳ್ಳೇದು, ಯಾವಾಗ್ಲೂ ಹಂಗೇ ಆಯ್ರಿ. ಏನಾಗ್ಬೇಕಾಗಿತ್ತು ಹೇಳು. ನಿಮ್ಮಿಂದ ಏನು ಆಗ್ಬೇಕಾಗಿಲ್ಲ. ಒಸಿ ಬಂಗಾರಮ್ಮನವ್ರ ಕರೀತೀರಾ?
ನಮಸ್ಕಾರ ಬಂಗಾರಮ್ಮನವರೆ. ನಮಸ್ಕಾರ. ನಮ್ ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ? ಬಾ ಒಳಗಡೆ. ಬ್ಯಾಡ ಬಂಗಾರಮ್ಮನವರೆ, ನಾನು ಅಂಗಳಕ್ಕೆ ಬಂದಿದ್ದೆ, ಇವ್ರಿಗೆ ಅರಕಿಸ್ಕೊಳಕ್ ಆಯ್ತಿಲ್ಲ. ಇನ್ನು ಮನೆ ಒಳಗೆ ಏನಾದ್ರೂ ಕಾಲಿಟ್ಬಿಟ್ರೆ ಮೈ ಮ್ಯಾಕೆ ಬೆಂಕಿ ಬಿದ್ದೋರಂಗ ಆಡ್ತಾರೆ. ನಿಮ್ಗೆ ಒಂದ್ ದಿವಸ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಸರಿ, ಇಲ್ಲೇ ಕುತ್ಕೊಂಡು ಮಾತಾಡೋಣ. ಇರು ರಮಯ್ಯ, ಇಲ್ಲಿ ಚೇರ್ ತಂದು ಹಾಕಿ. ಬ್ಯಾಡ ಬಂಗಾರಮ್ಮನವ್ರೆ, ನಿಮ್ಮಂತ ದೊಡ್ಡವ್ರ ಮುಂದೆ ಕುಂತ್ಕೊಳ್ಳೋ ಅಭ್ಯಾಸ ನನಗಿಲ್ಲ. ಅದು ನಿನ್ ಒಳ್ಳೆತನ ನಮ್ಮ. ದೊಡ್ಡತನದ ಮುಂದೆ ಒಳ್ಳೆತನ ತಲೆ ಬಾಗ್ತದೆ ಬಂಗಾರಮ್ಮನವ್ರೆ. ಯಾಕೆ ಬಂಗಾರಮ್ಮನವ್ರೆ ಹಂಗ್ ನೋಡ್ತಿದ್ದೀರಾ? ನಿನ್ನಲ್ಲಿ ಘರ್ಜಿಸೋ ಹುಲಿನ ಕಂಡಿದ್ದೆ, ಇವತ್ತು ಸಹನೆ ಸಂಯಮ ಇರೋ ಹೆಣ್ಣನ್ನ ಕಾಣ್ತಾ ಇದ್ದೀನಿ, ಅದಕ್ಕೆ ಹಾಗೆ ನೋಡ್ತಾ ಇದ್ದೆ. ಬೆದ್ರಿಸೋ ಹುಲಿನೂ ಅಮ್ಮನವ್ರನ್ನ ಬೆನ್ಮ್ಯಾಗ ಒತ್ಕೊಂಡಿರ್ತದೆ. ಆ ಹುಲಿಗೂ ಗೊತ್ತೈತೆ ಯಾರನ್ನ ಒತ್ಕೊಂಡು ಮೆರೆಸ್ಬೇಕು, ಯಾರನ್ನ ಕಂಡ್ರೆ ಬೆದ್ರಿಸ್ಬೇಕು ಅಂತ. ಇದನ್ನ ಜನ ಗುರುತಿಸ್ಬೇಕು. ಆಟೆಯ ಗುರುತಿಸಿದ್ದಕ್ಕೆ, ನಿನ್ನ ಅರ್ಥಕೊಂಡಿತು, ಅರ್ಥಕೊಂಡಿದ್ದಕ್ಕೆ ನೀ ನಮ್ಮನೆ ಸೊಸೆ ಆಗ್ಬೇಕು ಅಂತ ನಾನು ಆಸೆ ಪಡ್ತಿರೋದು. ಆಸೆ ಪಟ್ಟಿದ್ದಕ್ಕೆ ಆ ದೇವರ ಹತ್ರ ನನ್ನ ಆಸೆ ಈಡೇರಿಸು ಅಂತ ಹಗಲು ರಾತ್ರಿ ಬೇಡ್ಕೋತಾ ಇದ್ದೀನಮ್ಮ. ನಿಮ್ಮ ಅಭಿಮಾನ ಕಂಡು ಸಾನೆ ಆನಂದ ಆಯ್ತು. ನಿಮ್ ವಿಶ್ವಾಸಕ್ಕೆ ಕೈ ಜೋಸ್ ಮುಗಿತೀನಿ. ಆದ್ರೆ ಕಣ್ಣೊಬ್ರದು ಕನ್ಸೊಬ್ರದು ಆಗೋದ್ರೆ ಸಾನೆ ಕಷ್ಟ ಆಯ್ತದೆ ಬಂಗಾರಮ್ಮನವ್ರೆ. ಕೊಡೋ ಮನ್ಸಿಲ್ದೇ ಅವ್ರ ತವ ವರಬೇಡಿ, ಏನು ಉಪಯೋಗ ಇಲ್ಲ. ರುಕ್ಮಿಣಿ, ನಾ ಹೇಳೋ ಮಾತು ಪ್ರಪಂಚ ಕಂಡಿರೋ ನಿಮ್ಗಲ್ದೆ ಬೇರೆ ಯಾರಿಗ್ ತಿಳಿತದೆ? ನೀವೇ ಹೇಳಿ. ನೀವ್ ನನ್ನನ್ನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಪಟ್ರಿ. ಆದ್ರೆ ನಾನು ನಿಮ್ ಮಗ ನನ್ನನ್ನ ಮನ್ಸ್ಫೂರ್ತಿಯಾಗಿ ಒಪ್ಕೋಬೇಕು ಅಂತ ಆಸೆ ಪಟ್ಟೆ. ನನ್ನ ಆಸೆ ನಿಮ್ಮ ಆಸೆ ಕೈಗೂಡ್ಬೇಕು ಅಂದ್ರೆ ನಿಮ್ ಮಗನ ಆಸೆನೂ ಕೈ ಜೋಡಿಸ್ಬೇಕು ಅಲ್ವಾ? ಇಷ್ಟ ಅನ್ನೋದು ಕಣ್ಣಿಂದ ಹುಟ್ಬೋದು, ಆದ್ರೆ ಪ್ರೀತಿ ಅನ್ನೋದು ಹಂಗಲ್ಲ, ಅದು ಮನ್ಸಿಂದಾನೆ ಹುಟ್ಬೇಕು. ಹಂಗಂತ ನಿಮ್ ಮಗನ ಒತ್ತಾಯ ಮಾಡ್ಬೇಡಿ. ಅಮ್ಮನ್ ಮೆಚ್ಚೋಕೆ ನನ್ನ ಕಟ್ಕೊಂಡ್ರು ಅಂತ ಆಗ್ಬಾರ್ದು, ಅದನ್ನ ಯಾವೆಣ್ಣು ಸಹಿಸಕ್ಕಿಲ್ಲ. ಬಲ್ವಂತು ಕೊಟ್ಟಿದ್ ಪ್ರೀತಿ ನಮ್ಮಿಬ್ರು ಬದುಕನ್ನ ನಾಶ ಮಾಡ್ಬಿಡ್ತದೆ. ಇಷ್ಟನೂ ಇಲ್ವೋ ತಿಳ್ಸಕ್ಕೆ ನಿಮ್ ಮಗ ಯೂ ಟರ್ನ್ ಟೈಮ್ ತಕ್ಕತಾವ್ರೆ ಅಂದ್ರೆ ನೀವೇ ಹೊಸ ಯೋಚನೆ ಮಾಡಿ. ಅವರು ಪಟ್ಟಣದಲ್ಲಿ ಓದ್ದವ್ರು, ಅಲ್ಲಿ ಯಾರನ್ನಾದ್ರೂ ಮೆಚ್ಕೊಂಡಿರ್ಬೇಕು. ಒಂದಪ್ಪ ನಿಮ್ ಮಗನೇ ಕೇಳಿ ನೋಡಿ, ಅವ್ ಯಾರನ್ನಾದ್ರೂ ಮೆಚ್ಕೊಂಡಿದ್ರೆ ಆ ಹುಡುಗಿ ಜೊತೆನೆ ಅವ್ರ ಲಗ್ನ ಮಾಡ್ಬಿಡಿ, ನಿಮ್ ಮಗನು ಸುಖವಾಗಿರ್ತಾರೆ. ನಂತವ ಆ ವಿಷಯನ ಹೆಂಗ್ ಹೇಳೋದು ಅಂತ ಚಿಂತೆ ಮಾಡ್ಬೇಡಿ. ಬಂದೋದ್ ಸಂಬಂಧದಲ್ಲಿ ಇದು ಒಂದು ಅನ್ಕೋತೀನಿ ಆಟಯ್ಯ. ನಾನು ಒಂದಪ್ಪ ಹೊಲದಲ್ಲಿ ಕಾಲಿಟ್ಟು ಭೂಮಿ ತಾಯಿನ ಕಣ್ಣಿಗೆ ಒತ್ಕಂಡೆ ಅಂದ್ರೆ ನನ್ ಮನ್ಸಲ್ಲಿ ಎಂತ ನೋವಿದ್ರು ಮಣ್ಣಲ್ಲಿ ಮಣ್ಣಾಗ ಹೊಂಟೈತದೆ. ನಾನು ಬರ್ತೀನಿ ಬಂಗಾರಮ್ಮನವ್ರೆ. ಪ್ರೀತಿಗೋಸ್ಕರ ನೀನ್ ರುಕ್ಮಿಣಿ ಕೊಟ್ಟ ಮಾತನ್ನ
ತಪ್ಪೋದ್ ಬೇಡ. ನೀನಿರೋ ಎತ್ತರದಿಂದ ಒಂದ್ ಮೆಟ್ಲು ಕೆಳಗಿಳಿಯೋಕು ನಾನ್ ಬಿಡೋಲ್ಲ ಅಮ್ಮ. ನಿನ್ಗೋಸ್ಕರ, ನಿನ್ನ ಸಂತೋಷಕ್ಕೋಸ್ಕರ ಒಂದು ಮೆಟ್ಲೇನು, ನಾನ್ 100 ಮೆಟ್ಲು ಬೇಕಾದ್ರೂ ಇಳಿತೀನಪ್ಪ. ಅದನ್ನೇ ನಾನು ಆಗ್ಬಾರ್ದು ಅಂತಿರೋದು. ನಮ್ಮ ಅಮ್ಮ ಯಾವತ್ತು ಎತ್ತರದಲ್ಲಿ ಎತ್ತರದಲ್ಲೇ ಇರ್ಬೇಕು. ನನ್ನ ಮೇಲ್ ಕೂರ್ಸಿ ನಿನ್ನ ಮನ್ಸಲ್ಲೇ ನೋವು ನನ್ನ ಉಂಗ್ತಾ ಇದ್ರೆ ಅದನ್ನ ನೋಡ್ತಾ ನನಗೆ ಹೇಗಪ್ಪ ಇರೋಕ್ ಸಾಧ್ಯ ಆಗುತ್ತೆ.